ಇದೇನು ಶಬ್ದ ಅಂತ ನಿಮಗೆ ಅನುಮಾನ ಆಗ್ತಾ ಇರ್ಬೇಕಲ್ಲ. ಇದು ಛತ್ತೀಸ್ಗಢ ರಾಜ್ಯ ಬಸ್ತರ್ ಜಿಲ್ಲೆಯ ಇಂದ್ರಾವತಿ ನದಿ ಈ ಸ್ಥಳದಲ್ಲಿ ಚಿತ್ರಕೂಟ ಜಲಪಾತವಾಗಿ ಧುಮ್ಮಿಕ್ತಾ ಇರತಕ್ಕಂಥ ಶಬ್ದ. ಆ ಒಂದು ಜಲಪಾತದ ಸೊಬಗು, ಅದರ ಒಂದು ಸೌಂದರ್ಯ ನೀವಿಲ್ಲಿ ಕಾಣ್ತಾ ಇದ್ದೀರಿ. ಇದರ ವೈಶಿಷ್ಟ್ಯ ಅಂದರೆ ತುಂಬ ಪ್ರವಾಸಿಗರು ಇಲ್ಲಿ ಬರೋದಿಲ್ಲ, ಅದೊಂದು ಭಾಳ ಒಳ್ಳೆ ಒಂದು ಸಂಗತಿ. ಆದರೆ ಆಸಕ್ತರು ಬರ್ತಾರೆ. ಅದೇ ರೀತಿ ಇಲ್ಲೊಬ್ಬರು ಪ್ರವಾಸಿಗರು ಬಂದಿದ್ದಾರೆ, ಅವರ ಅಭಿಪ್ರಾಯ ಹೇಳೋಣ. ಮೇಡಮ್, ಹಾಯ್. ಸೊ ದಿಸ್ ವಾಟರ್ ಫಾಲ್ ಇಸ್ ಕಾಲ್ಡ್ ಚಿತ್ರಕೂಟ್ ಫಾಲ್ ಇನ್ ಛತ್ತೀಸ್ಗಢ ಇನ್ ಬಸ್ತರ್, ಆ್ಯಂಡ್ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫಾಲ್ಸ್ ಇನ್ ಇಂಡಿಯಾ, ಆ್ಯಂಡ್ ಇಟ್ಸ್ ರಿಯಲಿ ಬ್ಯೂಟಿಫುಲ್, ಆ್ಯಂಡ್ ಯು ಕ್ಯಾನ್ ಫೀಲ್ ದ ಪವರ್ ಆಫ್ ದ ವಾಟರ್ ಆ್ಯಂಡ್ ದ ಸೌಂಡ್. ಇಟ್ಸ್ ಜಸ್ಟ್ ಇನ್ಕ್ರೆಡಿಬಲ್ ಟು ಬಿ ಹಿಯರ್. ವಿಸ್ತಾರವಾದ ನದಿ ನೀವು ನೋಡ್ತಾ ಇದ್ದೀರಿ. ಬಹುತೇಕ ಭಾರತದ ನಯಾಗರ ಅಂತಲೇ ಹೇಳ್ಬೋದು ಇದನ್ನು, ಅಷ್ಟು ವಿಶಾಲವಾಗಿ ಬೀಳ್ತದೆ ಇದು. ಇನ್ನೊಂದು ವೈಶಿಷ್ಟ್ಯ ಅಂದರೆ ಇದು ವರ್ಷದಲ್ಲಿ ಬೇರೆ ಬೇರೆ ಬಣ್ಣ ತಳತ್ತಂತೆ. ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ನೇಚರ್ ಟ್ರಯಲ್, ಅದನ್ನ ನಾನು ಉಲ್ಟಾ ತೋರಿಸ್ತಾ ಇದ್ದೀನಿ ನಿಮಗೆ, ನೀವು ಅದನ್ನು ಕಂಗೆ ನೋಡ್ಬೋದು. ಚಿತ್ರಕೂಟ ಸ್ವಚ್ಛ ಬಸ್ತರ್, ಇಲ್ಲಿ ತುಂಬ ಚೆನ್ನಾಗಿ ವಾತಾವರಣ, ಇಲ್ಲಿನ ಪರಿಸರ ಎಲ್ಲ ಸ್ವಚ್ಛವಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿನ ಸರ್ಕಾರ, ಅದಕ್ಕೆ ನಾವು ಧನ್ಯವಾದ ಹೇಳಬೇಕು. ಇದರ ವಿಶಾಲ ವ್ಯಾಪ್ತಿಯನ್ನು ನೀವು ಗಮನಿಸಿ, ಎಷ್ಟು ಅಗಲವಾಗಿ ಇದು ನೀರು ಧುಮ್ಮಿಕ್ತಾ ಇದೆ ಅಂತೇಳಿ. ಓ, ಇಲ್ಲೊಬ್ಬರು ನಮ್ಮ ಕನ್ನಡದವರು ಸಿಕ್ಕಿದ್ದಾರೆ. ನಮಸ್ಕಾರ. ಎಂಥ ವಿಶೇಷ, ನೀವು ನೋಡಕ್ ಬಂದಿರಿ ಫಾಲ್ಸು? ಹೌದು, ನಾವು ಕೊಪ್ಪಳದವ್ರಿ, ಆನಂದ ತೀರ್ಥ ಪೇಟೆ ಅಂತ. ಓಹೋ, ಬಸ್ತರಿಗೆ ಬಂದಿದ್ವಿ, ಹಂಗೆ ನೋಡ್ಕೊಂಡು ನೋಡಕ್ಕೆ ಬಂದಿದ್ವಿ. ಓ, ಭಾಳ ಖುಷಿ ಆಯಿತು. ಏನು ನಿಮಗೇನು ಗೊತ್ತು ಈ ಫಾಲ್ಸ್ ಬಗ್ಗೆ? ಫಾಲ್ಸ್ ಇದು ಇಂದ್ರಾವತಿ ನದಿಯಿಂದ ಬರೋದ್ರಿ. ಭಾಳ ಜೋರಾಗಿ ಮೇಲಿಂದ ಕೆಳಗೆ ಬೀಳ್ತದೆ, ಭಾಳ ದೊಡ್ಡ ಪ್ರಮಾಣದ ನೀರು ಮೇಲಿಂದ ಕೆಳಗೆ ಬೀಳ್ತಕ್ಕಂಥ ಫಾಲ್ಸ್ಗಳಲ್ಲಿ ಇದು ಒಂದು. ಮತ್ತು ಇದು ವರ್ಷಕ್ಕೆ ಮೂರು ಬಣ್ಣ ಬದಲಾಯಿಸ್ತದಂತೆ ಇಲ್ಲಿ ಲೋಕಲ್ ಅವ್ರು ಹೇಳ್ತಾರೆ. ಮೂರು ವರ್ಷಕ್ಕೆ ಮೂರು ಕಲರ್ ಚೇಂಜ್ ಆಗಿದೆ. ಹೀಗಾಗಿರೋದು ಇನ್ನೊಂದು ನಾಲ್ಕು ತಿಂಗಳಿಗೆ ಒಂದು ಕಲರು, ಆಮೇಲೆ ಇನ್ನೊಂದು ಕಲರು, ಅದು ಇಲ್ಲಿ ಸ್ಪೆಷಾಲಿಟಿ ಅಂತ ಹೇಳ್ತಾರೆ.
ಭಾಳ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ಸ್ ರೀ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು. ಬೇರೆ ಕಾಲದಲ್ಲೂ ಕೂಡ ನೀರು ಇರ್ತದೆ, ಯಾಕೆಂದರೆ ಛತ್ತೀಸ್ಗಢ ತುಂಬ ಮಳೆ ಬರೋ ಪ್ರದೇಶ ಆಗಿರೋದ್ರಿಂದ ತಾವು ಯಾವಾಗಾದರೂ ಬಂದಿದ್ದನ್ನ ನೋಡ್ಬೋದು.